ಜಮಖಂಡಿ ಭಾಗದ ರಬಕುಳಿ ಬನ್ನಟ್ಟಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಸದ್ಯ ನೀರು ಪೋಲ್ ಆಗ್ತಾ ಇದೆ ಎಂಬ ಸಮಸ್ಯೆಯನ್ನು ಕಾಣ್ತಾ ಇದೆ. ಕಾರಣ ಏನಂತಂದ್ರೆ, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಹಿಪ್ಪರಗಿ ಬ್ಯಾರೇಜ್ನ 22 ಗೇಟ್ಗಳಲ್ಲಿ 7 ನಂಬರ್ ಗೇಟ್ನಿಂದ ಸದ್ಯ ನೀರು ಪೋಲ್ ಆಗಿ ಹರಿಯುತ್ತಿದೆ. ಸ್ಟಕ್ ಆಗಿ ಗೇಟ್ ಅರ್ಧಕ್ಕೆ ನಿಂತಿರುವ ಕಾರಣ ನೀರನ್ನ ಪೂಲ್ ಆಗ್ತಾ ಇದೆ. ಜೊತೆಗೇನಂತಂದ್ರೆ ಹಿನ್ನೀರಿನಲ್ಲಿ ಇರ್ತಕ್ಕಂಥ ಏನು ನೀರು ಶೇಖರಣೆ ಆಗಿರೋದು ಈ ರೀತಿ ಪೋಲ್ ಆಗ್ತಾ ಇದೆ ಅಂತ ರೈತರಲ್ಲಿ ಆತಂಕ ಮೂಡಿದೆ. ಜೊತೆಗೆ ದೃಶ್ಯದಲ್ಲೂ ಕಾಣ್ತಾ ಇದೆ, ನೀರು ಹೇಗೆ ಆ ಒಂದು 7 ನಂಬರ್ ಗೇಟಿಂದ ನೀರು ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರ. ಇದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅಧಿಕಾರಿಗಳಾಗ್ಲಿ, ಒಂದು ಆಡಳಿತ ಅಧಿಕಾರಿಗಳಾಗ್ಲಿ, ಕೂಡಲೇ ಒಂದು ಇದನ್ನ ಗಮನಿಸಿ ಇದಕ್ಕೊಂದು ನಿರ್ದಿಷ್ಟವಾದ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ದೆ. ಆದಲ್ಲಿ ನೀರು ಪೋಲಾಗ್ತಾ ಇರೋದಕ್ಕೆ ಒಂದು ಪರಿಹಾರ ದೊರೆತಂತಾಗುತ್ತದೆ. ಜೊತೆಗೇನಂತಂದ್ರೆ, ಅತಿಯಾಗಿ ನೀರು ಪೋಲಾಗೋದ್ರಿಂದ ಶೇಖರಣೆ ಆಗಿರ್ತಕ್ಕಂಥ ನೀರು ಬ್ಯಾರೇಜ್ ಇಂದ ಖಾಲಿ ಆಗುವ ಸಾಧ್ಯತೆಗಳು ತುಂಬಾ ಇತ್ತು. ರೈತರಿಗೆ ಮತ್ತೆ ಅನಾನುಕೂಲ ಆಗುವ ದುಸ್ಥಿತಿ ಎದುರಾಗುತ್ತದೆ ಅಂತ ಹೇಳ್ಬೋದು. ಧನ್ಯವಾದಗಳು. ಜಮಖಂಡಿ ಭಾಗದ ರಬಕುಳಿ ಬನ್ನಟ್ಟಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಸದ್ಯ ನೀರು ಪೋಲ್ ಆಗ್ತಾ ಇದೆ ಎಂಬ ಸಮಸ್ಯೆಯನ್ನ ಕಾಣ್ತಾ ಇದೆ. ಕಾರಣ ಏನಂತಂದ್ರೆ, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಹಿಪ್ಪರಗಿ ಬ್ಯಾರೇಜ್ನ 22 ಗೇಟ್ಗಳಲ್ಲಿ 7 ನಂಬರ್ ಗೇಟ್ನಿಂದ ಸದ್ಯ ನೀರು ಪೋಲ್ ಆಗಿ ಹರಿಯುತ್ತಿದೆ. ಸ್ಟಕ್ ಆಗಿ ಗೇಟ್ ಅರ್ಧಕ್ಕೆ ನಿಂತಿರುವ ಕಾರಣ ನೀರನ್ನ ಪೂಲ್ ಆಗ್ತಾ ಇದೆ. ಜೊತೆಗೇನಂತಂದ್ರೆ ಹಿನ್ನೀರಿನಲ್ಲಿ ಇರ್ತಕ್ಕಂಥ ಏನು ನೀರು ಶೇಖರಣೆ ಆಗಿರೋದು ಈ ರೀತಿ ಪೋಲ್ ಆಗ್ತಾ ಇದೆ ಅಂತ ರೈತರಲ್ಲಿ ಆತಂಕ ಮೂಡಿದೆ. ಜೊತೆಗೆ ದೃಶ್ಯದಲ್ಲೂ ಕಾಣ್ತಾ ಇದೆ, ನೀರು ಹೇಗೆ ಆ ಒಂದು 7 ನಂಬರ್ ಗೇಟಿಂದ ನೀರು ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರ. ಇದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅಧಿಕಾರಿಗಳಾಗ್ಲಿ, ಒಂದು ಆಡಳಿತ ಅಧಿಕಾರಿಗಳಾಗ್ಲಿ, ಕೂಡಲೇ ಒಂದು ಇದನ್ನ ಗಮನಿಸಿ ಇದಕ್ಕೊಂದು ನಿರ್ದಿಷ್ಟವಾದ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ದೆ. ಆದಲ್ಲಿ ನೀರು ಪೋಲಾಗ್ತಾ ಇರೋದಕ್ಕೆ ಒಂದು ಪರಿಹಾರ ದೊರೆತಂತಾಗುತ್ತದೆ. ಜೊತೆಗೇನಂತಂದ್ರೆ, ಅತಿಯಾಗಿ ನೀರು ಪೋಲಾಗೋದ್ರಿಂದ ಶೇಖರಣೆ ಆಗಿರ್ತಕ್ಕಂಥ ನೀರು ಬ್ಯಾರೇಜ್ ಇಂದ ಖಾಲಿ ಆಗುವ ಸಾಧ್ಯತೆಗಳು ತುಂಬಾ ಇತ್ತು. ರೈತರಿಗೆ ಮತ್ತೆ ಅನಾನುಕೂಲ ಆಗುವ ದುಸ್ಥಿತಿ ಎದುರಾಗುತ್ತದೆ ಅಂತ ಹೇಳ್ಬೋದು. ಧನ್ಯವಾದಗಳು.